ಎಲ್ಲರಿಗೂ ಬೆಳಗಿನ ಶುಭೋದಯ. ಇಂದು ನಾವು ಆರನೇ ತರಗತಿಯ ಪದ್ಯಪಾಠವನ್ನು ನೋಡೋಣ. ಮೊದಲ ಭಾಗ ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ, ಹಾಗೆ ಎರಡನೇ ಭಾಗವನ್ನು ನೋಡೋಣ. ಪಾಠ ನಾಲ್ಕು, ನನ್ನ ದೇಶ ನನ್ನ ಜನ. ಈ ಪದ್ಯಪಾಠವನ್ನು ಬರೆದವರು ಚನ್ವೀರ್ ಕಣಿವೆಯವರು. ಈಗಾಗಲೇ ಅವರ ಬಗ್ಗೆ ತಿಳಿದುಕೊಂಡಿದ್ದೀರಿ, ಹಾಗೆ ಪದ್ಯವನ್ನು ತಿಳಿದುಕೊಳ್ಳೋಣವೇ. ನನ್ನ ದೇಶ ನನ್ನ ಜನ, ನನ್ನ ಮಾನ ಪ್ರಾಣಗನ, ತೀರಿಸುವೆನು ಅದರ ಋಣ ಈ ಒಂದೇ ಜನ್ಮದಿ. ನನ್ನ ದೇಶ ಹಾಗೆ ನನ್ನ ಜನ, ನಮ್ಮ ಕುಟುಂಬದಲ್ಲಿ ಹೇಗೆ ನಾವು ನನ್ನ ತಂದೆ ನನ್ನ ತಾಯಿ ಅಣ್ಣ ತಮ್ಮ ತಂಗಿ ಅಂತ ಹೇಳ್ಕೊತೀವೋ ಅದೇ ಥರ ನನ್ನ ದೇಶದಲ್ಲಿ ಜನರನ್ನು ಕೂಡ ನಮ್ಮ ಅಣ್ಣ ತಂಗಿ ತಮ್ಮ ಅಂತಂದು ಹೇಳಿಬಿಟ್ಟು ಅಂದುಕೊಳ್ಳಬೇಕು ಅಂತ ಕಣಿವೆಯವರು ಹೇಳ್ತಾರೆ. ಹಾಗೆ ನನ್ನ ಮಾನ ಪ್ರಾಣಗನ ನೋಡಿ, ನನ್ನ ಗೌರವ ಹಾಗೆ ನನ್ನ ಜೀವ ಕೂಡ ಹೌದು ಶ್ರೇಷ್ಠವಾದದ್ದು, ತೀರಿಸುತ್ತೇನೆ ಈ ಋಣವನ್ನು ಈ ಒಂದೇ ಜನ್ಮದಿ. ಅಂದರೆ ಅಷ್ಟೊಂದು ನಾವು ಏನು ಈ ಪುಣ್ಯವಾದ ಸ್ಥಳದಲ್ಲಿ ಹುಟ್ಟಿದ್ದೇವೆ, ತೀರಿಸೋಕ್ಕೆ ಆಗದಷ್ಟು ನಾವು ಈ ಜನ್ಮದಲ್ಲಿ ತೀರಿಸ್ಬೋದಾ ಅಂತ ಹೇಳಿಬಿಟ್ಟು ಕ್ವಶನ್ ಮಾರ್ಕನ್ನು ಹಾಕಿದ್ದಾರೆ. ನೋಡಿ, ಕೆಂಪು ನೆಲದ ಹಸಿರು ಬೆಳೆ, ಕಪ್ಪು ಬಣ್ಣ ಮೊಗದ ಕಳೆ, ಸೂರ್ಯಚಂದ್ರ ಚುಕ್ಕಿಗಳೇ ನಮ್ಮ ಹಿರಿಯ ಒಕ್ಕಲು. ನೋಡಿ, ಈ ಫಲವತ್ತಾದ ಭೂಮಿಯಲ್ಲಿ ನಾವೇನು ಮಾಡ್ತೀವಿ, ಹಸಿರನ್ನು ಬೆಳೆ ತೆಗಿತೀವಿ. ಹಾಗಾಗಿ ಕಪ್ಪು ಮಣ್ಣಿದೆ, ಹಾಗಾಗಿ ಕಪ್ಪು ನೆಲ ಇದು. ಹಾಗೆ ಹಸಿರು ಬೆಳೆ ಅಂದರೆ ಈ ನೆಲದಲ್ಲಿ ನಾವೇನು ಫಲವತ್ತಾದ ನೆಲದಲ್ಲಿ ಹಸಿರು ಬೆಳೆಯನ್ನು ಬೆಳಿತೀವಿ. ಹಾಗೆ ಕಪ್ಪು ಬಣ್ಣದ ಮೊಗದ ಕಳೆ, ನಮ್ಮ ದೇಶದಲ್ಲಿ ಕಪ್ಪು ಬಣ್ಣದ ಮೊಗದ ಕಳೆ ಇದೆ. ಅಂದರೆ ನಮ್ಮ ದೇಶದ ಸುತ್ತ ಆ ಮಣ್ಣಿನ ಬಣ್ಣ ಆಗಿರ್ಬೋದು, ಹಾಗೆ ಅದರ ಮೊಗ ಅಂತಂದು ಹೇಳಿದರೆ ಕಳೆಯನ್ನು ತುಂಬಿದೆ, ಕಾಂತಿಯನ್ನು ತುಂಬಿದೆ. ಮೊಗ ಅಂದರೆ ಮುಖ ಅಂತ ಹೇಳ್ತಾರೆ, ಬಣ್ಣ ಅಂದರೆ ನಿಮಗೆಲ್ಲರಿಗೂ ಗೊತ್ತಿದೆ ಕಲರ್ಸ್ ಅಂತ ಹೇಳ್ಬಿಟ್ಟು. ಸೂರ್ಯಚಂದ್ರ ಚುಕ್ಕಿಗಳು ನೋಡಿ, ಸೂರ್ಯ ಬೆಳಗ್ಗೆ ಹುಡ್ತಾನೆ ಸಾಯಂಕಾಲ ಮುಳುಗ್ತಾನೆ, ಹಾಗೆ ಚಂದ್ರ ಸಾಯಂಕಾಲ ಹುಟ್ಟಿ ಬೆಳಗ್ಗೆ ಮುಳುಗ್ತಾನೆ. ಅಂದರೆ ಸೂರ್ಯ ಚಂದ್ರ ಯಾವಾಗಲೂ ಇರ್ತಾನೆ, ಹಾಗೆ ಚುಕ್ಕಿಗಳು ಕೂಡ ರಾತ್ರಿ ಟೈಮಲ್ಲಿ ಬರ್ತವೆ. ಅದೇ ನಮ್ಮ ಹಿರಿಯ ಒಕ್ಕಲು, ನಮ್ಮ ದೇಶದಲ್ಲಿ ಅದೇ ನಮ್ಮ ಹಿರಿಯ ಒಕ್ಕಲು. ಹಿರಿಯ ಒಕ್ಕಲು ಅಂದರೆ ವ್ಯವಸಾಯ ಅಂತಲೇ ಹೇಳ್ತಾರೆ, ಹಾಗೆ ನಮ್ಮ ಹಿರಿಯರು ಅಂತ ಕೂಡ ನಾವು ಹೇಳ್ತೀವಿ. ನೂರು ಭಾವ ಭಾಷೆ ನೆಲೆ, ನೂರು ಬಣ್ಣ ವೇಷಕಲೆ, ಸ್ವಚ್ಛಂದದ ಹಕ್ಕಿಗಳೇ ನಮ್ಮ ಹಾಡು ಬದುಕಲು. ನೂರು ಭಾವ ನೋಡಿ, ನಮ್ಮ ದೇಶದಲ್ಲಿ ನೂರಾರು ಜಾತಿ ಧರ್ಮ ಮತದವರಿದ್ದಾರೆ, ಹಾಗೆ ನೂರಾರು ಭಾಷೆಯನ್ನು ಹೊಂದಿದವರಿದ್ದಾರೆ, ಹಾಗೆ ನೂರಾರು ಬಣ್ಣದ ವೇಷವನ್ನು ಹೊಂದಿದವರಿದ್ದಾರೆ. ನೋಡಿ, ನೀವು ಹೇಳ್ಬೋದು ಭಾಷೆಗಳು ಏನೋ ವ್ಯತ್ಯಾಸವನ್ನು ಕಾಣ್ಬೋದು, ಹಾಗೆ ಧರ್ಮಗಳಲ್ಲಿ ನಾವು ವ್ಯತ್ಯಾಸವನ್ನು ಕಾಣ್ಬೋದು, ಭಾಷೆಗಳಲ್ಲಿ ವ್ಯತ್ಯಾಸವನ್ನು ಕಾಣ್ಬೋದು, ಜಾತಿಗಳಲ್ಲಿ ವ್ಯತ್ಯಾಸವನ್ನು ಕಾಣ್ಬೋದು, ಸಾಂಪ್ರದಾಯದಲ್ಲಿ ವ್ಯತ್ಯಾಸವನ್ನು ಕಾಣ್ಬೋದು. ಆದರೆ ಸ್ವಚ್ಛಂದದ ಹಕ್ಕಿಗಳು ನಾವೆಲ್ಲರೂ, ಸ್ವತಂತ್ರದ ಹಕ್ಕಿಗಳು, ನಮ್ಮ ಹಾಡು ಬದುಕಲು. ಅಂದರೆ ನಮ್ಮ ಹಾಡೇನಪ್ಪ ಅಂದರೆ ಬದುಕಲಿಕ್ಕೆ ನಮಗೆ ಒಂದು ಆಶ್ರಯನ ಕೊಟ್ಟಿದೆ. ಆದರೂ ಕೂಡ ನಾವೇನಪ್ಪ ಅಂದರೆ ಬೇರೆ ಏನು ವಿವಿಧವಾದ ಭಾಷೆಯನ್ನು ಹೊಂದಿದ್ದೀವಿ, ವಿವಿಧವಾದ ನಾಡನ್ನು ಹೊಂದಿದ್ದೀವಿ, ಆದರೂ ಕೂಡ ನಾವೆಲ್ಲರೂ ಒಂದೇ ಭಾರತಾಂಬೆಯ ಮಕ್ಕಳು. ಹಾಗಾಗಿ ಸ್ವಚ್ಛಂದದ ಹಕ್ಕಿಗಳು ಅಂತ ಹೇಳಿದರೆ, ಸ್ವಚ್ಛಂದದ ಹಕ್ಕಿಗಳು ಅಂದರೆ ಸ್ವತಂತ್ರವಾಗಿ ಹಾರಾಡುವ ಹಕ್ಕಿಗಳು ಅಂತ ಹೇಳಿಬಿಟ್ಟು ಚನ್ವೀರ್ ಕಣಿವೆಯವರು ಹೇಳಿದ್ದಾರೆ. ಪ್ರಾಚೀನವ ತಿಕ್ಕಿ ತೊಳೆ, ವರ್ತಮಾನ ಜೀವಕಳೆ, ಉಕ್ಕೇರಲಿ ಬಾಳ ಹೊಳೆ ಆ ಭವಿಷ್ಯ ದೊಡಲಿಗೆ. ನೋಡಿ, ಪ್ರಾಚೀನವಾದಂತಹ ಇತಿಹಾಸವನ್ನು ನಾವೇನು ಮಾಡಬೇಕಪ್ಪ ಅಂದರೆ ಎತ್ತಿ ಹಿಡಿಬೇಕು. ನಾವು ಈ ಪ್ರಾಚೀನವಾದಂತಹ ಸಂಪ್ರದಾಯಗಳನ್ನು ಅಳವಡಿಸಿಕೊಂಡು ಬರಬೇಕು. ನೋಡಿ, ನಾವು ಈಗಾಗಲೇ ನಾವು ಸಂಪ್ರದಾಯಗಳನ್ನು ಏನಪ್ಪ ಅಂದರೆ ಕೆಲವೊಂದನ್ನು ತೆಗೆದುಕೊಂಡು ಕೆಲವೊಂದನ್ನು ನಾವು ಬಿಟ್ಟು ಬರ್ತಾ ಇದ್ದೀವಿ. ಹಾಗಾಗಿ ಮೊದಲು ನಾವೇನಪ್ಪ ಅಂದರೆ ಸಂಪ್ರದಾಯವನ್ನು ಅಚ್ಚುಕೊಟ್ಟು ನಡೆಸ್ಕೊಂಡು ಬರ್ತಾ ಇರುವಾಗ ಯಾವುದೇ ರೋಗ ರುಜಿನಗಳು ಇರ್ತಾ ಇರಲಿಲ್ಲ ನಮಗೆ. ಆದರೆ ಈಗ ಹಲವಾರು ರೋಗ ರುಜಿನಗಳಿದ್ದಾವೆ. ಹಾಗೇನಪ್ಪ ಅಂದರೆ ಉದಾಹರಣೆಗೆ ಹೇಳಬೇಕಂದ್ರೆ ಈ COVID-19 ಕೊರೋನಾ ಅಂತ ಹೇಳ್ಬೋದು. ಮೊದಲೆಲ್ಲ ಇದ್ಯಾವುದು ಇರಲಿಲ್ಲ, ಆದರೆ ಈಗ ನೋಡಿ ಇನ್ನು ನಾವು ಎಷ್ಟು ಸಂಪ್ರದಾಯಗಳನ್ನು ಬಿಡ್ತಾ ಹೋಗ್ತದೆ, ಹಾಗೆ ನಮಗೆ ರೋಗಗಳು ಬರ್ತಾ ಹೋಗ್ತಾ ಇದ್ದಾವೆ. ಹಾಗಾಗಿ ನಾವೇನು ಮಾಡಬೇಕಪ್ಪ ಅಂದರೆ ಸಂಪ್ರದಾಯಗಳನ್ನು ನಡೆಸ್ಕೊಂಡು ಹೋಗಬೇಕು. ಹಾಗೆ ವರ್ತಮಾನ ಜೀವಕಳೆ, ವರ್ತಮಾನದಲ್ಲಿ ನಾವು ಏನು ಪ್ರೆಸೆಂಟಾಗಿ ಏನಪ್ಪ ಅಂದರೆ ಜೀವವನ್ನು ತುಂಬಿದೆ, ಕಳೆ ಅಂದರೆ ಕಾಂತಿಯನ್ನು ಹೊಂದಿದೆ. ನಮ್ಮ ಜೀವನವೇನಪ್ಪ ಅಂದರೆ ಇನ್ನೂ ಕಾಂತಿಯನ್ನು ಹೊಂದುವಂತೆ ಮಾಡಿಕೊಳ್ಬೇಕು. ಉಕ್ಕೇರಲಿ ಬಾಳ ಹೊಳೆ ಅಂತಂದರೆ ನಮ್ಮ ಜೀವನ ಏನಪ್ಪ ಅಂದರೆ ಯಾವಾಗಲೂ ಹಾಲು ಉಕ್ಕದ ಹಾಗೆ, ಅಂದರೆ ಯಾವಾಗಲೂ ಸಂಭ್ರಮದಿಂದ ಸಂತೋಷದಿಂದ ನಮ್ಮ ಬಾಳು
ಹೊಳೆಯಲ್ಲಿ ಹಾಗೆ ಹರಿತಾ ಹೋಗಲಿ, ನದಿ ಹೇಗೆ ನಮ್ಮದು ಹರಿತಾ ಹೋಗುತ್ತೋ ಹಾಗೆ ಉದ್ದವಾಗಿ ಹೋಗ್ತಾ ಇರುತ್ತೋ ಅದೇ ಥರ ನಮ್ಮ ಲೈಫಲ್ಲೂ ಕೂಡ ನಾವು ಮುಂದೆ ಸಾಗಲಿ. ಆ ಭವಿಷ್ಯ ಏನಪ್ಪ ಅಂದರೆ ಇನ್ನೊಂದಿಷ್ಟು ಏನು ಎತ್ತರಕ್ಕೆ ಬೆಳೀಲಿ ಅಂತಂದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಭವಿಷ್ಯ ದೊಡಲಿಗೆ, ಹಾಗಾಗಿ ಉಕ್ಕೇರಲಿ ಬಾಳ ಹೊಳೆ ಈ ಭವಿಷ್ಯದೊಡಲಿಗೆ, ಆ ಭವಿಷ್ಯ ದೊಡಲಿಗೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ನೋಡಿ, ಮೈ ಕೊಡವೀರೆ ಮೂಕ ಜನ ಕೈ ಹಿಡಿಯಿರಿ ನಾಲ್ಕು ಕ್ಷಣ, ಎದ್ದೇಳಲಿ ಎಲ್ಲ ಗುಣ ಆ ಸಮೃದ್ಧ ಬಾಳಿಗೆ. ಮೈ ಕೊಡವೀರೆ ಮೂಕ ಜನ, ನೋಡಿ ಮೈ ಕೊಡವೇನೆ ಎದ್ದೇಳ್ರಿ ಎಲ್ಲರೂ ಜನ, ಏನು ಬಡವರು ಅನ್ನೋದನ್ನು ಇದ್ದಿರಲ್ಲ ಅವರು ಎದ್ದು ನಿಂತ್ಕೊಳ್ಳಿ. ಅಂದರೆ ನೀವು ಕೂಡ ಏನಪ್ಪ ಅಂದರೆ ಜೀವನದಲ್ಲಿ ಮುಂದೆ ಬನ್ನಿ, ಕೈ ಹಿಡಿಯಿರಿ ನಾಲ್ಕು ಜನ ಅಂದರೆ ಕೈ ಹಿಡಿಯಿರಿ ಎಲ್ಲರೂ ನಾಲ್ಕು ಕ್ಷಣ. ನಾಲ್ಕು ಕ್ಷಣ ಅಂತಂದರೆ ಸ್ವಲ್ಪ ಕ್ಷಣ ಅವರೇನಪ್ಪ ಅಂದರೆ ಕೈ ಹಿಡಿದು ಮೇಲೆತ್ತಬೇಕು. ನಾವು ಬಡವರನ್ನು ಏನಪ್ಪ ಅಂದರೆ ಎತ್ತಿ ಹಿಡಿಬೇಕು, ಸ್ವಲ್ಪ ಕೈಯನ್ನು ಎತ್ತಿ ಹಿಡಿಬೇಕು ಅಂದರೆ ಅವರನ್ನು ಕೂಡ ಮೇಲಕ್ಕೆ ಎಬ್ಬಿಸ್ಬೇಕು ಅನ್ನೋದನ್ನು ಹೇಳ್ತಾರೆ. ಹಾಗೆ ಎದ್ದೇಳಿ ಎಲ್ಲ ಗುಣ, ಎದ್ದೇಳಲಿ ಅಂದರೆ ಎಲ್ಲ ಒಳ್ಳೆಯ ಒಳ್ಳೆಯ ಗುಣಗಳು ಎದ್ದೇಳಲಿ ಆ ಸಮೃದ್ಧ ಬಾಳಿಗೆ, ಆ ಸಮೃದ್ಧವಾದ ಬಾಳಿಗೆ ಅಂತಂದು ಹೇಳ್ಬಿಟ್ಟು ಹೇಳ್ತಾರೆ. ನೋಡಿ, ಹಾಗಾದರೆ ಈ ಪ್ಯಾರ ನಿಮಗೆ ಅರ್ಥವಾಗಿದೆ, ಈ ಪದ್ಯಭಾಗ ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ ಮಕ್ಕಳೇ. ಹಾಗೆ ಪ್ರಶ್ನೋತ್ತರಗಳನ್ನು ನೋಡೋಣ. ನೋಡಿ, ಭಾಷಾಭ್ಯಾಸ, ಇಲ್ಲಿರುವ ಪದಗಳನ್ನು ನಕಲು ಮಾಡಿ ಬರೆಯಿರಿ. ನೋಡಿ, ನೀವೆಲ್ಲರೂ ಕೂಡ ಹೋಮ್ವರ್ಕ್ ಬುಕ್ಕಲ್ಲಿ ಪ್ರತಿಯೊಬ್ಬರು ಬರೀಬೇಕು ಈ ಸ್ವಚ್ಛಂದ. ಇದನ್ನು ನೀವೇನು ಮಾಡಬೇಕಪ್ಪ ಅಂದರೆ 5 ಸಾರಿ ಬರೀಬೇಕು. ಪ್ರಾಚೀನ, ವರ್ತಮಾನ, ಉಕ್ಕೇರು ಇವು ಪದವನ್ನು 5 ಸಾರಿ ಬರೆಯಿರಿ. ಹಾಗೆ ಇಲ್ಲೂ ಕೂಡ ಭವಿಷ್ಯ 5 ಪದಗಳನ್ನು ಬರೀರಿ. ಸಮೃದ್ಧ 5 ಪದಗಳನ್ನು ಬರೀರಿ. ಇದನ್ನೇ ಕಾಪಿ ಮಾಡೋದು. ಮೈ ಕೊಡವಿ, ಎದ್ದೇಳು, ನೋಡಿ ಇವಿಷ್ಟು ನೀವು ಕಾಪಿ ಮಾಡಿ ಬರೆಯೋದು. ಹಾಗೆ ಎರಡು ನೋಡಿ, ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಮಾನ ವಿರುದ್ಧಾರ್ಥಕ ಪದವನ್ನು ಹುಡುಕಿ ಬರೆಯಿರಿ ನಿಮ್ಮ ಹೋಮ್ವರ್ಕ್ ಬುಕ್ಕಲ್ಲಿ. ಹಾಗೆ ಹಿರಿಯ, ಆಮೇಲೆ ಪ್ರಾಚೀನ, ಏರು, ಇಷ್ಟು ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ ಮಕ್ಕಳೇ. ಧನ್ಯವಾದಗಳು.